ನಮಸ್ಕಾರ. ಕಾಮಶಾಸ್ತ್ರ ಪ್ರಬುದ್ಧ ಮನಸ್ಕರಿಗೆ ಮಾತ್ರ ಕಾರ್ಯಕ್ರಮಕ್ಕೆ ಸ್ವಾಗತ. ವೀಕ್ಷಕರೇ, ನಿಮ್ಮ ಆಯುಷ್ ಟಿವಿ ಇಡೀ ಕಿರುತೆರೆ ಮಾಧ್ಯಮದ ಇತಿಹಾಸದಲ್ಲೇ ಮೊಟ್ಟ ಮೊದಲನೇ ಬಾರಿಗೆ ಕಾಮಸೂತ್ರ ಗ್ರಂಥದ ಅರ್ಥವನ್ನ, ಅದರ ಸಾರವನ್ನ ನಿಮ್ಮ ಮುಂದೆ ಪ್ರಸ್ತುತಪಡಿಸುವಂತಹ ವಿಶೇಷ ಪ್ರಯತ್ನವನ್ನ ಈ ಕಾರ್ಯಕ್ರಮದ ಮೂಲಕ ಮಾಡ್ತಾರೆ. ಇದನ್ನ ತಿಳಿಸ್ಕೊಡ್ಲಿಕ್ಕೆ ಎಂದಿನಂತೆ ನಮ್ಮ ಜೊತೆ ಇದ್ದಾರೆ ವೇದ ಬ್ರಹ್ಮಶ್ರೀ ಸಮನ್ವಯ ಸರಸ್ವತಿ ಡಾಕ್ಟರ್ ರಾಘವೇಂದ್ರ ಮೋಕ್ಷಗುಂಡಂ ಗುರುಜಿಯವರು. ಇವರು ಪ್ರಖ್ಯಾತ ಜ್ಯೋತಿಷಿಗಳು, ವಾಸ್ತುತಜ್ಞರು, ಬಹುಶ್ರುತ ವಿದ್ವಾಂಸರು, ಶ್ರೇಯತರು ಭಾರದ್ವಾಜ್ ಅಕಾಡೆಮಿ ಫಾರ್ ಪ್ಯಾರಾಸೈನ್ಸ್ ಸ್ಟಡಿ ಸಂಸ್ಥೆಯ ಸಂಸ್ಥಾಪಕ ನಿರ್ದೇಶಕರು ಆಗಿರ್ತಾರೆ. ಅವರನ್ನ ಸ್ವಾಗತಿಸೋಣ. ಗುರುಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಸಮಸ್ತ ಆಯುಷ್ ವಾಹಿನಿ ವೀಕ್ಷಕ ಬಾಂಧವರಿಗೆ, ನಮ್ಮ ಕಾಮಶಾಸ್ತ್ರ ಪರಿವಾರದ ಎಲ್ಲ ಪ್ರಬುದ್ಧ ಸದಸ್ಯರಿಗೂ ಸಹ ನನ್ನ ನಮಸ್ಸುಮಾಂಜಲಿಗಳು. ಗುರುಜಿ, ಇಲ್ಲಿ ಕೇವಲ ವಾತ್ಸಾಯನ ಮಹರ್ಷಿಗಳು ಕಾಮಕ್ಕೆ ಸಂಬಂಧಪಟ್ಟ ಹಾಗೆ ಅಲ್ಲದೆ ಬೇರೆ ಬೇರೆ ಸಬ್ಜೆಕ್ಟ್ ಗಳನ್ನು ಕೂಡ ಇಲ್ಲಿ ತಂದು ಹೇಳಿರುವಂತದ್ದು. ಅದರಲ್ಲಿ ಈಗ ನಾವು ಕೊನೆ ಹಂತದಲ್ಲಿ ಏನ್ ತಿಳ್ಕೊಳ್ತಾ ಇದ್ವಿ ಅಂತ ಅಂದ್ರೆ, ಆಯುರ್ವೇದದ ಬಗ್ಗೆ ಕೂಡ ಹೇಳಿದ್ದಾರೆ. ಅಂದ್ರೆ ಒಂದು ಲೈಂಗಿಕ ಜೀವನವನ್ನ ಸಂತೃಪ್ತಿಯಾಗಿ ಇಟ್ಕೊಳ್ಬೇಕು ಅಂತ ಅಂದ್ರೆ ಸೌಂದರ್ಯ ತುಂಬಾ ಇಂಪಾರ್ಟೆಂಟ್. ಈ ಸೌಂದರ್ಯಕ್ಕೆ ಬೇಕಾಗಿರುವಂತಹ ಆಯುರ್ವೇದ ಲೇಹ್ಯಗಳಾಗಿರಬಹುದು ಅಥವಾ ಲೇಪನಗಳಾಗಿರ್ಬಹುದು, ಇದ್ರ ಬಗ್ಗೆ ಹೇಳಿದ್ದಾರೆ. ಅದರ ಒಂದು ಕಂಪ್ಲೀಟ್ ಆದ ವಿವರ ಇವತ್ತಿನ ಸಂಚಿಕೆಯಲ್ಲಿ ಹೇಳ್ತೀನಿ ಅಂತ ಹೇಳಿದೆ. ನನಗಂತೂ ಕುತೂಹಲ ಇದೆ. ಖಂಡಿತಮ್ಮ, ಇದರಲ್ಲಿ ತುಂಬಾ ಮುಖ್ಯವಾದ ಅಂಶ ನಾವು ಗಮನಿಸಬೇಕಾಗಿರೋದು ಏನಂದ್ರೆ, ಪ್ರಕೃತಿಯಲ್ಲಿ ಸಿಗತಕ್ಕಂಥ ಪದಾರ್ಥಗಳನ್ನು ಬಳಸ್ಕೊಂಡು ನಾವು ಹೇಗೆ ಮಾಡ್ಕೋಬಹುದು. ಆಲ್ಮೋಸ್ಟ್ ಇದು ನಮ್ಗೆ ಫ್ರೀ ಅಂತ ಹೇಳ್ಬೋದು. ನಾವು ಯಾವುದೇ ಫ್ರೀ ಆಫ್ ಕಾಸ್ಟ್, ಒಂದು ಪೈಸೆ ಖರ್ಚಿಲ್ಲದೆ ನಾವು ನಮ್ಮ ಸುತ್ತಮುತ್ತಲು ಇರತಕ್ಕಂಥ ಪದಾರ್ಥಗಳನ್ನ ಹೇಗೆ ಬಳಸ್ಕೋಬಹುದು ಅಂತ ತಿಳಿಸ್ಕೊಟ್ಟಿದ್ದಾರೆ. ತುಂಬಾ ನೀವು ಹೇಳಿರೋ ಪ್ರಕಾರವಾಗಿ ಆಸಕ್ತಿಕರವಾದ ಮಾಹಿತಿ ಆಗಿರುತ್ತೆ ಚರ್ಚೆ ಮಾಡೋದ್ರ ಬಗ್ಗೆ. ನಮೋ ಧರ್ಮಾರ್ಥ ಕಾಮೇಭ್ಯ ತತ್ಕಾಮೇಭ್ಯೋ ನಮೋ ನಮಃ. ತ್ರಿವರ್ಗ ಮೋಕ್ಷ ಕಾಮೇಭ್ಯ ಕಾಮೇಭ್ಯ ಸ್ವಮಿದಂ ನಮಃ. ಕಾಮೋಕಾರ್ಷೀ ನಮೋ ನಮಃ. ಕಾಮೋಕಾರ್ಷೀತ್ ಕಾಮಃ ಕರೋತಿ ನಾಹಂ ಕರೋಮಿ ಕಾಮಃ ಕರ್ತಾ ನಾಹಂ ಕರ್ತಾ ಕಾಮಃ ಕಾರಯಿತ ನಾಹಂ ಕಾರಯಿತ ಯೇಷತೇ ಕಾಮಕಾಮಾಯ ಸ್ವಾಹ. ವಾತ್ಸ್ಯಾಯ ನಮಃರ್ಷಯೇ ನಮೋ ನಮಃ. ಪ್ರತಿಮನ್ಮತಾಭ್ಯಾಂ ನಮೋ ನಮಃ. ನಮಸ್ಕರೋಮಿ. ಕಾಮಸೂತ್ರ ಗ್ರಂಥದ ರಚನಾಕರ್ತರಾಗಿರತಕ್ಕಂತಹ ಮಹರ್ಷಿ ವಾತ್ಸ್ಯಾಯನರಿಗೆ ನಮಸ್ಕಾರಗಳನ್ನು ಸಲ್ಲಿಸುತ್ತಾ, ಕಾಮ ಅನ್ನತಕ್ಕಂಥ ಒಂದು ಭಾವದ ಅಧಿದೇವತೆಯಾಗಿರತಕ್ಕಂತಹ ರತಿದೇವಿ ಸಮೇತನಾದ ಮನ್ಮಥನಿಗೂ ಸಹ ವಂದನೆಗಳನ್ನು ಸಲ್ಲಿಸುತ್ತಾ ಇಂದಿನಂತೆ ಇವತ್ತಿನ ಒಂದು ಕಾರ್ಯಕ್ರಮವನ್ನು ನಾವು ಪ್ರಾರಂಭವನ್ನು ಮಾಡ್ತಾ ಇದ್ದೀವಿ. ಸೊ ಇವಾಗ ನಮ್ಮ ವೀಕ್ಷಕರೆಲ್ಲರೂ ಗೊತ್ತಿರೋ ಪ್ರಕಾರವಾಗಿ ಕಾಮಶಾಸ್ತ್ರ ಕಾರ್ಯಕ್ರಮದ ಕೊನೆಯ ಒಂದು ಘಟ್ಟ, ಏಳನೇ ಅಧಿಕರಣ ಔಪನಿಷದಕ ಅಧಿಕರಣಕ್ಕೆ ನಾವು ಪ್ರವೇಶವನ್ನು ಮಾಡಿದ್ದೀವಿ. ಸೊ ಈಗ ಈ ಒಂದು ಹಂತದಲ್ಲಿ ಮೊದಲನೇ ಅಧ್ಯಾಯ ಸೌಂದರ್ಯ ವರ್ಜನೆಯ ಪ್ರಕರಣ ಅನ್ನೋದ್ರ ಬಗ್ಗೆ ಏನು ಮಹರ್ಷಿಗಳು ನಮಗೆ ತಿಳಿಸ್ಕೊಟ್ಟಿದ್ದಾರೆ ಅನ್ನೋದನ್ನ ನಿಮ್ ಜೊತೆ ನಾವು ಹಂಚ್ಕೊಳ್ತಾ ಇದ್ದೀವಿ. ನಿನ್ನೆ ನಾವು ಹೇಳಿದೀವಿ ಹೇಗೆ ರೂಪ ಅನ್ನೋದು ತುಂಬಾ ಮುಖ್ಯವಾಗುತ್ತೆ, ನಮ್ಗೆ ಕಾಂತಿ ಅನ್ನತಕ್ಕಂಥ ತುಂಬಾ ಮುಖ್ಯವಾಗುತ್ತೆ. ಇದನ್ನ ಲೈಂಗಿಕ ಜೀವನವನ್ನ ಒಂದು ಪ್ರೇಮಭರಿತವಾದ ಜೀವನವನ್ನು ಬಯಸ್ತಕ್ಕಂಥ ಪ್ರತಿಯೊಬ್ಬ ವ್ಯಕ್ತಿಯನ್ನು ಸಹ ಕಾಪಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಬೇಕು ಅಂತ ಹೇಳಿದೀವಿ. ಎಲ್ಲರಲ್ಲೂ ಇರತಕ್ಕಂಥ ಒಂದು ಬಯಕೆನೆ ಆಗಿರುತ್ತೆ. ಇವತ್ತು ಒಂದು ಕಾಸ್ಮೆಟಿಕ್ ವರ್ಲ್ಡ್ ಅನ್ನತಕ್ಕಂಥದ್ದು, ಕಾಸ್ಮೆಟಿಕ್ ಬಿಸ್ನೆಸ್ ಅನ್ನತಕ್ಕಂಥದ್ದು ಹೇಗೆ ಒಂದು ಹಲವಾರು ಬಿಲಿಯನ್ ಡಾಲರ್ ಒಂದು ಬಿಸ್ನೆಸ್ ಆಗಿದೆ ಅಂತಂದ್ರೆ, ಪ್ರತಿಯೊಬ್ಬರಿಗೂ ತನ್ನನ್ನು ತಾನು ಚೆನ್ನಾಗಿ ನೋಡ್ಕೋಬೇಕು ಅನ್ನತಕ್ಕಂಥ ಒಂದು ಪ್ರಾಥಮಿಕವಾದ ಬಯಕೆ ಎಷ್ಟರ ಮಟ್ಟಿಗೆ ಇದೆ ಅನ್ನೋದು ಇದಕ್ಕೆ ಉದಾಹರಣೆ ಆಗಿರುತ್ತೆ. ಸೊ ಆ ನಿಟ್ಟಿನಲ್ಲಿ ಪ್ರತಿ ಮಾರುಕಟ್ಟೆಯಲ್ಲಿ ಬರತಕ್ಕಂಥ ಪ್ರತಿ ಹೊಸ ಪದಾರ್ಥವನ್ನು ಕೊಂಡ್ಕೊಳ್ತೀವಿ. ಹೊಸ ಕ್ರೀಮು, ಹೊಸ ಪೇಸ್ಟು, ಹೊಸ ಒಂದು ಸೋಪು, ಯಾವುದನ್ನು ಬಿಡೋದಿಲ್ಲ ನಾವು, ಎಲ್ಲವನ್ನ ಪ್ರಯೋಗ ಮಾಡ್ತೀವಿ. ಆದರೂ ನಮ್ಮ ಮನಸ್ಸಿಗೆ ಸಮಾಧಾನ ಆಗೋದಿಲ್ಲ, ನಾವು ಎಕ್ಸ್ಪೆಕ್ಟ್ ಮಾಡಿರ್ತಕ್ಕಂಥ ರಿಸಲ್ಟ್ಸ್ ಅನ್ನೋದು ನಮಗೆ ಸಿಗೋದಿಲ್ಲ. ಈ ಹಂತದಲ್ಲಿ ಬಹುಶಃ ನಾವು ಇಲ್ಲಿ ಕೊಡ್ತಾ ಮಾಹಿತಿ ಎಲ್ಲವೂ ಸಹ ತುಂಬಾ ಉಪಯುಕ್ತವಾಗ್ತಾ ಹೋಗುತ್ತೆ ನಿಮಗೆ. ಜೊತೆಗೆ ನಿಮ್ಮ ಒಂದು ತಿಂಗಳ ಒಂದು ಖರ್ಚು ವೆಚ್ಚಗಳ ಒಂದು ಬಜೆಟ್ ಇದೆ, ಅದನ್ನು ಉಳಿಸ್ತಕ್ಕಂಥ ಒಂದು ಪ್ರಯತ್ನವು ಸಹ ಇದಾಗಿರುತ್ತೆ. ಸೊ ಈ ಎಲ್ಲ ಮಾಹಿತಿನ ನಾವು ನಿಮ್ಮ ಜೊತೆ ಇವತ್ತು ಇನ್ನಷ್ಟು ಶೇರ್ ಮಾಡ್ಕೊಳ್ತಾ ಇದ್ದೀವಿ. ಸೌಂದರ್ಯ ವರ್ಧನೆಗೋಸ್ಕರವಾಗಿ ಮುಖ್ಯವಾಗಿ ಮುಖ ಸೌಂದರ್ಯದ ಬಗ್ಗೆ ಮಹರ್ಷಿಗಳು ಒಂದಷ್ಟು ವಿಷಯಗಳನ್ನ ಹೇಳ್ತಾ ಇದ್ದಾರೆ. ಹೇಗೆ ಮುಖ ಸೌಂದರ್ಯವನ್ನು ಕಾಪಾಡ್ಕೊಳ್ಳೋದಕ್ಕೆ ಏನೇನೆಲ್ಲ ಒಂದು ಕಾಂಬಿನೇಷನ್ಸ್ ಮಾಡಬಹುದು ಅನ್ನೋದನ್ನ ತಿಳಿಸ್ಕೊಡ್ತಾ ಇದ್ದಾರೆ. ಮುಂದಿನದಾಗಿ ಹೇಳ್ತಾ ಇದ್ರೆ, ಸ್ವಚ್ಛವಾದ ಗೋಧಿ ಹಿಟ್ಟು ಚೆನ್ನಾಗಿ ಬೀಸಿ ಒಂದರಿ ಮಾಡಿರತಕ್ಕಂಥ ಒಂದು ಗೋಧಿ ಹಿಟ್ಟು, ಇದ್ರ ಜೊತೆನಲ್ಲಿ ಅತಿ ಮಧುರ ಶ್ವೇತ ಸರಸ ಅಂತ ಒಂದು ಪದಾರ್ಥ ಇದು, ಆಮೇಲೆ ಲೋದ್ರ, ಇದೆಲ್ಲವನ್ನ ಸಮಾನವಾದ ಪ್ರಮಾಣದಲ್ಲಿ ತಗೊಂಡು ಕುಟ್ಟಿ ಪುಡಿ ಮಾಡಬೇಕು, ನೀರಲ್ಲಿ ಹಾಕ್ಬಿಟ್ಟು ಕಲಿಸ್ಬೇಕಿದ ಅಂತ ಹೇಳ್ತಾರೆ. ಇದನ್ನ ಮುಖಕ್ಕೆ ಲೇಪನ ಮಾಡಿಕೊಂಡು ಒಂದು 15-20 ನಿಮಿಷ ಬಿಟ್ಟು ಆಮೇಲೆ ನಿಮ್ಮ ಮುಖವನ್ನು ತೊಳ್ಕೊಳ್ಳೋದ್ರಿಂದ ಮುಖದಲ್ಲಿ ಸಾಕಷ್ಟು ಕಾಂತಿ ಬರುತ್ತೆ, ಯಾವ್ದಾದ್ರು ಕಲೆಗಳಿದ್ರೆ ಅದೆಲ್ಲವೂ ಸಹ ಹೋಗುತ್ತೆ. ಮೇನ್ ಆಗಿ ಗ್ಲೋ ಅನ್ನೋದು ಬರುತ್ತೆ ನಿಮ್ಮ ಫೇಸ್ ನಲ್ಲಿ, ಹೊಳಪು ಅನ್ನೋದಕ್ಕಂತ ಜಾಸ್ತಿ ಆಗ್ತಾ ಹೋಗುತ್ತೆ ಅಂತ ಹೇಳ್ತಾರೆ. ನಮಗೆ ತುಂಬಾ ಸುಲಭವಾಗಿ ಸಿಗತಕ್ಕಂಥ ಪದಾರ್ಥಗಳೇ ಇದಾಗಿರುತ್ತೆ. ಲೋದ್ರ ಅಂದ್ರೆ ಯಾವ್ದು? ಇದು ಆಯುರ್ವೇದದ ಒಂದು ಹಿನ್ನೆಲೆಯಲ್ಲಿ ಸಿಗತಕ್ಕಂಥ ಪದಾರ್ಥಗಳಾಗಿರುತ್ತವೆ. ನಾನು ಆಗಲೇ ಹೇಳಿರುವ ಪ್ರಕಾರವಾಗಿ ಗ್ರಂಥಿಗೆ ಅಂಗಡಿಗಳು ಅಂತ ಇರುತ್ತೆ,
ಮತ್ತು ಆಯುರ್ವೇದ ಔಷಧಗಳನ್ನ ಮಾಡತಕ್ಕಂತ ಒಂದಷ್ಟು ಅಂಗಡಿಗಳಂತ ಇರುತ್ತೆ. ಅಲ್ಲಿ ಹೋಗಿರುವ ಕೇಳಿದಂತ ಪಕ್ಷದಲ್ಲಿ ಈ ಹೆಸರಿನ ಪದಾರ್ಥಗಳನ್ನ ಕೊಡ್ತಾರೆ. ಸೊ ಮೋಸ್ಟ್ಲಿ ಇವೆಲ್ಲ ಟೆಕ್ನಿಕಲ್ ಟರ್ಮ್ಸ್ ಆಗಿರುತ್ತೆ, ಸ್ವಲ್ಪ ಟೆಕ್ನಿಕಲ್ ಅಂಡ್ ರೆಗ್ಯುಲರ್ ಆಗಿರೋ ಟರ್ಮ್ಸ್ ನ ಕಾಂಬಿನೇಷನ್ಸ್ ಅಲ್ಲಿ ಸಿಗುತ್ತೆ ನಿಮಗೆ. ನಂತರ ಏನ್ ಹೇಳ್ತಾರೆ ಅಂದ್ರೆ, ಈ ಆಲದ ಮರದ ಒಂದು ಎಲೆಗಳು ಇದು ಪೂರ್ತಿ ಹಣ್ಣಾಗಿರ್ಬೇಕು, ಅಂದ್ರೆ ಪೂರ್ತಿ ಒಣಗೋಗಿರ್ತಕ್ಕಂಥ ಒಂದು ಎಲೆಗಳಾಗಿರ್ಬಾರ್ದು, ಹಸಿರಾಗಿರ್ಬೇಕು ಅಂದ್ರೆ ಹಣ್ಣಾಗಿರ್ಬೇಕು ಅಂತ ಹೇಳ್ತಾರೆ. ಅಂದ್ರೆ ಒಂದು ಹಸುರುತನವನ್ನು ಕಳ್ಕೊಂಡು ಸ್ವಲ್ಪ ಮಟ್ಟಿಗೆ ಹಳದಿ ಬಣ್ಣ ಆಗ್ಲಿ ಒಂದು ಈ ಬಣ್ಣ ಆಗ್ಲಿ ಧಾರಣೆ ಮಾಡ್ಕೊಂಡಿರತಕ್ಕಂಥ ಎಲೆಗಳಾಗಿರುತ್ತೆ. ಕಲ್ಲು ಸಾರ ಅಂದ್ರೆ ಮುಹುರ, ಪ್ರಿಯಂಗು, ಕಮಲ, ಸಹದೇವಿ, ಹರಿಚಂದನ, ರಾಳ, ಕೇಸರಿ ಮತ್ತು ಪಠಾಣಿ ಲೋದ್ರ ಅಂತ ಹೇಳ್ತಾರೆ. ಒಂದಷ್ಟು ಜನರಿಗೆ ಪಠಾಣಿ ಲೋದ್ರದ ಬಗ್ಗೆ ಗೊತ್ತಿರುತ್ತೆ, ಇದನ್ನ ಕೊಂಡ್ಕೊಂಡು ಪ್ರಯೋಗ ಮಾಡಿರತಕ್ಕಂಥವ್ರಿಗೆ ಇದರ ಐಡಿಯಾ ಇರುತ್ತೆ. ಇದೆಲ್ಲದರ ಒಂದು ಕಾಂಬಿನೇಷನ್ ಸಮಾನವಾಗಿ ತಿಕ್ಕಿಬಿಟ್ಟು ಇದನ್ನ ಗಂಧ ತರ ಒಂದು ಪೇಸ್ಟ್ ತರ ಮಾಡ್ಕೊಂಡು ಇದನ್ನು ಮುಖ ಹಚ್ಕೋಬೇಕು ಅಂತ ಹೇಳ್ತಾರೆ. ಸ್ವಲ್ಪ ಕಾಲ ಬಿಟ್ಟು ಇದನ್ನ ಆಮೇಲೆ ಮುಖ ತೊಳ್ಕೊಳ್ಳೋದ್ರಿಂದ ಸಾಕಷ್ಟು ಕಾಂತಿ ಬರುತ್ತೆ, ಹೊಳಪು ಅನ್ನತಕ್ಕಂಥದ್ದು ನಿಮ್ಗೆ ವೃದ್ಧಿ ಆಗುತ್ತೆ ಅನ್ನೋದನ್ನ ಇಲ್ಲಿ ತಿಳಿಸ್ಕೊಡ್ತಾ ಇದ್ದಾರೆ. ಇದಲ್ಲದೆ ವಾಗ್ಭಟ ಮಹರ್ಷಿಗಳು ಏನ್ ಹೇಳ್ತಾರೆ ಅಂದ್ರೆ, ಕಾಲಕಾಲಕ್ಕೆ ಒಂದಷ್ಟು ಕಾಂಬಿನೇಷನ್ ಬದಲಾವಣೆ ಮಾಡಬೇಕು ಅಂತ ಹೇಳ್ತಾರೆ. ನಮ್ಮಲ್ಲಿ ಕಾಲವನ್ನು ವರ್ಗೀಕರಣ ಹೇಗೆ ಮಾಡಿದ್ದಾರೆ ಅಂತಂದ್ರೆ, ಋತುಗಳಾಗಿ ವಿಂಗಡಣೆಯನ್ನು ಮಾಡಿದ್ದಾರೆ. ಪ್ರತಿ 2 ತಿಂಗಳಿಗೆ 1 ಋತು ಅಂತ ಹೇಳ್ತಾರೆ. ವಸಂತ ಋತು, ಗ್ರೀಷ್ಮ ಋತು, ಹೇಮಂತ ಋತು, ಶಿಶಿರ ಋತು, ಈ ಪ್ರಕಾರವಾಗಿ 6 ಋತುಗಳನ್ನು ಹೇಳಿದ್ದಾರೆ. ಅಂದ್ರೆ ಒಂದೊಂದು ಋತುನಲ್ಲಿ ಬೇರೆ ಬೇರೆ ಕಾಂಬಿನೇಷನ್ಸ್ ನಲ್ಲಿ ನೀವು ಪೇಸ್ಟ್ ಗಳನ್ನ ಮಾಡ್ಕೊಂಡು ಹಚ್ಕೋಬೇಕು, ಆಯಾ ಕಾಲಕ್ಕೆ ಆಯಾ ಪದಾರ್ಥಗಳಿಂದ ಒಳ್ಳೆ ರಿಸಲ್ಟ್ಸ್ ಕೊಡುತ್ತೆ ಅನ್ನೋದನ್ನ ವಾಗ್ಭಟ ಮಹರ್ಷಿಗಳು ಹೇಳ್ತಾ ಇದ್ದಾರೆ. ಅಂದ್ರೆ ನಮ್ಮ ವೆದರ್ ಹೇಗೆ ಚೇಂಜ್ ಆಗುತ್ತೋ, ನಮ್ಮ ಸುತ್ತಲಿನ ಒಂದು ಪರಿಸರ ಹೇಗೆ ಚೇಂಜ್ ಆಗುತ್ತೋ, ಆ ಪ್ರಕಾರವಾಗಿ ಈ ಪದಾರ್ಥಗಳು ಅಷ್ಟೇ ಬೆಸ್ಟ್ ರಿಸಲ್ಟ್ಸ್ ಕೊಡುತ್ತೆ ಅನ್ನೋದನ್ನ ತಿಳಿಸ್ಕೊಡ್ತಾ ಇದ್ದಾರೆ. ಆಯಾ ಕಾಲದಲ್ಲಿ ಆಹಾರಕ್ಕೂ ಇದಕ್ಕೆ ಸಂಬಂಧಪಟ್ಟಾಗ ನಾವು ಸಾಕಷ್ಟು ಹೇಳ್ತೀವಿ. ನಾವು ಈ ಕಾಲದಲ್ಲಿ ಇದನ್ನು ಬಳಸಿ, ಇಂಥ ಕಾಲದಲ್ಲಿ ಇದನ್ನು ಬಳಸಬೇಡಿ ಇರತಕ್ಕಂಥದ್ದು. ಸೊ ಇಲ್ಲಿ ಲೇಪನದ ವಿಚಾರದಲ್ಲಿ ಹೇಳ್ತಾ ಇದ್ದೀನಿ. ಏನ್ ಹೇಳ್ತಾರೆ ವಾಗ್ಭಟ ಮಹರ್ಷಿಗಳು ಅಂದ್ರೆ, ಹೇಮಂತ ಋತುವನ್ನು ಬಳಸೋದ್ರ ಬಗ್ಗೆ ಮೊದಲು ಪ್ರಸ್ತಾಪ ಮಾಡ್ತಾರೆ. ಹೇಮಂತ ಋತು ಅಂದ್ರೆ ಡಿಸೆಂಬರ್ ಮತ್ತು ಜನವರಿ ಕಾಲ ಆಗಿರುತ್ತೆ, ಮಾರ್ಗಶಿರ ಮತ್ತು ಪುಷ್ಯ ಮಾಸ. ಈ ಸಮಯದಲ್ಲಿ ಈ ಬೋರೆ ಹಣ್ಣಿನ ಒಂದು ಬೀಜದಲ್ಲಿ ಬರತಕ್ಕಂಥ ಒಂದು ಕಾಳು, ಆಮೇಲೆ ಬಿದಿರು, ಇದ್ರ ಜೊತೆಯಲ್ಲಿ ಬೇರಿನ ಸಿಪ್ಪೆ, ಶಾವರ ಲೋತ್ರ, ಹಳದಿ ಸರಸ, ಇದಿಷ್ಟು ಚೂರ್ಣಗಳನ್ನ ಕಲಸಿಬಿಟ್ಟು ಮುಖಕ್ಕೆ ಹಚ್ಕೊಳ್ಳೋದ್ರಿಂದ ಒಳ್ಳೆ ಹೊಳಪು, ಕಾಂತಿ ಇವೆಲ್ಲವೂ ಸಹ ನಮಗೆ ಬರುತ್ತೆ ಅಂತ ಹೇಳ್ತಾರೆ. ನಂತರ ಕೋಕ ಮಹರ್ಷಿಗಳು ಇನ್ನೊಂದು ಮಾತನ್ನು ಸಹ ಹೇಳ್ತಾರೆ. ಇಲ್ಲಿ ನಾವು ಹಿಂದೆ ಚರ್ಚೆ ಮಾಡಿದ್ವಿ ಸಾಕಷ್ಟು ಬೇರೆ ಬೇರೆ ವಾತ್ಸಾಯದಲ್ಲದೆ ಪ್ರತಿ ಹಂತದಲ್ಲೂ ಹೇಗೆ ಒಂದು ಕಂಪ್ಯಾರಿಟಿವ್ ಸ್ಟಡಿನ ತೆಗೆದುಕೊಂಡು ಹೋಗ್ತೀವಿ ಅನ್ನೋದು, ಇದು ನಮ್ಮ ಮೊದಲನೇ ಹಂತದಿಂದ ಮೊದಲನೇ ಘಟ್ಟದಿಂದ ಹಿಡಿದು 7ನೇ ಘಟ್ಟದವರೆಗೂ ಸಹ ಮುಂದುವರ್ಕೊಂಡು ಬಂದಿದೆ ಈ ಕಂಪ್ಯಾರಿಟಿವ್ ಸ್ಟಡಿ ಅನ್ನತಕ್ಕಂಥದ್ದು. ಕೋಕ ಮಹರ್ಷಿಗಳು ಏನ್ ಹೇಳ್ತಾರೆ ಅಂದ್ರೆ, ಈ ಬೋರೆ ಹಣ್ಣು ಅನ್ನತಕ್ಕಂಥದ್ದು ಅಂದ್ರೆ ಇದರ ಬೀಜವನ್ನ ಸಹ ಬೆಲ್ಲ, ಜೇನುತುಪ್ಪ ಮತ್ತು ಬೆಣ್ಣೆ ಇದೆಲ್ಲದರ ಜೊತೆ ಸೇರಿಸ್ಬಿಟ್ಟು ಲೇಪನೆ ಮಾಡ್ಕೊಳ್ಳೋದ್ರಿಂದ ಸಾಕಷ್ಟು ಸೌಂದರ್ಯ ಅಭಿವೃದ್ಧಿ ಆಗೋದಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳ್ತಾರೆ. ಬಹುಶಃ ನಗರದಲ್ಲಿ ಇರತಕ್ಕಂಥವ್ರಿಗೆ ಈ ಬೋರೆ ಹಣ್ಣು, ಲೋದ್ರ ಇವೆಲ್ಲ ಹೆಚ್ಚಾಗಿ ಗೊತ್ತಾಗೋದಿಲ್ಲ. ಆದ್ರೆ ಗ್ರಾಮ ಪ್ರದೇಶದಲ್ಲಿ ಇರತಕ್ಕಂಥ ವ್ಯಕ್ತಿಗಳು ಈ ಪರ್ಟಿಕ್ಯುಲರ್ ಒಂದು ಎಪಿಸೋಡ್ ಸೇರಿಗೆ ಇದನ್ನ ತುಂಬಾ ಚೆನ್ನಾಗಿ ರಿಲೇಟ್ ಮಾಡ್ಕೊಡ್ತಾರೆ ಅಂತ ನಮ್ಮ ಒಂದು ನಂಬಿಕೆ ಆಗಿರುತ್ತೆ. ಬೋರೆ ಹಣ್ಣು ಅನ್ನುವಂಥದ್ದು ಬರುತ್ತೆ, ಆದ್ರೆ ಸಾಕಷ್ಟು ಇದೇ ಬೋರೆ ಹಣ್ಣು ಅನ್ನೋದು ಗೊತ್ತಿರೋದಿಲ್ಲ. ಅದರಲ್ಲಿ ಪ್ರಕ್ರಿಯೆ ಬೇರೆ ಬೇರೆ ರೀತಿ ಆಗಿರುತ್ತೆ, ಇದು ಹೌದಾ ಅಲ್ವಾ ಅಂತ ಗೊತ್ತಿರೋದಿಲ್ಲ. ನಗರದಲ್ಲಿ ನೋಡೋದಕ್ಕಂತ ಅವಕಾಶಗಳು ಸಿಗೋದೇ ಇಲ್ಲ ನಿಮಗೆ, ಈ ಪ್ರಕಾರ ಇರುತ್ತೆ. ಈ ಮಾತನ್ನು ಸಹ ಕೋಕ ಮಹರ್ಷಿಗಳು ಹೇಳ್ತಾರೆ. ನಂತರ ವಾಗ್ಭಟ ಮಹರ್ಷಿಗಳು ಏನ್ ಹೇಳ್ತಾರೆ ಅಂದ್ರೆ, ಶಿಶಿರ ಋತುನಲ್ಲಿ ಯಾವ ಲೇಪನವನ್ನ ಯಾವ ಕಾಂಬಿನೇಷನ್ ಬಳಸಬೇಕು ಅಂತ ತಿಳಿಸ್ಕೊಡ್ತಾ ಇದ್ದಾರೆ. ಶಿಶಿರ ಋತು ಅಂತಂದ್ರೆ ನಮಗೆ ಫೆಬ್ರವರಿ ಮತ್ತು ಮಾರ್ಚ್ ಸಮಯದಲ್ಲಿ ಬರತಕ್ಕಂಥದ್ದಾಗಿರುತ್ತೆ. ಮಾಘ ಮಾಸ, ಫಾಲ್ಗುಣ ಮಾಸದ ಸಮಯದಲ್ಲಿ ಈ ಗೊರಟಿಗನ ಗಿಡ, ಆಮೇಲೆ ಕರಿ ಎಳ್ಳು, ಹಳದಿ ಬೋಳದ ಸಿಪ್ಪೆ ಮತ್ತು ಗೋಧಿ ಇದೆಲ್ಲವನ್ನ ಸಮಭಾಗದಲ್ಲಿ ತಗೋಬೇಕು. ಈಕ್ವಲ್ ಕಾಂಬಿನೇಷನ್ ಈಕ್ವಲ್ ಒಂದು ಇದರಲ್ಲಿ ತಗೊಂಡು ಪ್ರಮಾಣದಲ್ಲಿ ತಗೊಂಡು ಅದನ್ನ ಒಂದು ಪೇಸ್ಟ್ ತರ ಮಾಡಿಬಿಟ್ಟು ಹಚ್ಕೊಳ್ಳೋದ್ರಿಂದ ಶಿಶಿರ ಋತುನಲ್ಲಿ ಹೊಳಪು ಬರೋದಕ್ಕೆ ಅನುಕೂಲ ಆಗುತ್ತೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ನಂತರ ವಸಂತ ಋತುನಲ್ಲಿ ಏನ್ ಮಾಡ್ಬೇಕು ಅಂತ ತಿಳಿಸ್ತಾ ಇದ್ದಾರೆ. ಅಂದ್ರೆ ಏಪ್ರಿಲ್ ಮೇ ನಲ್ಲಿ, ಚೈತ್ರ ಮಾಸ, ವೈಶಾಖ ಮಾಸದಲ್ಲಿ ಮಾಡ್ತಕ್ಕಂಥ, ಯಾಕಂದ್ರೆ ಕಾಲಮಾನ ವ್ಯತ್ಯಾಸ ಆಗುತ್ತೆ. ಇದೇ ಕಾಂಬಿನೇಷನ್ ಆ ಟೈಮಲ್ಲಿ ಬಳಸ್ಕೊಂಡ್ರೆ ನಿಮಗೆ ಆ ರಿಸಲ್ಟ್ಸ್ ಬರೋದಿಲ್ಲ. ಅದಕ್ಕೋಸ್ಕರವಾಗಿ ಇದನ್ನ ಸೀಸನ್ ಆಗಿ ಹೇಳ್ತಾ ಹೋಗಿದ್ದಾರೆ. ಇಲ್ಲಿ ನಮ್ಮ ವೀಕ್ಷಕರಿಗೆ ಒಂದು ಪ್ರಶ್ನೆ ಉದ್ಭವ ಆಗ್ಬೋದು, ಇದನ್ನ ಹೇಳ್ತಾ ಇದ್ದೀರಾ ಎಷ್ಟು ದಿವಸ ಬಳಸ್ಬೇಕು ಅಂತ ಹೇಳ್ತಾ ಇಲ್ಲ ಅನ್ನೋ ಒಂದು ಅನುಮಾನ ಬರ್ಬೋದು. 2 ವಾರನ 3 ವಾರನ 4 ವಾರನ ಕಂಪ್ಲೀಟ್ ರಿಸಲ್ಟ್ ಬರೋವರೆಗೂ ಇಲ್ಲಿ ಋತುಗಳ ಆಧಾರದಲ್ಲಿ ಅವ್ರು ಹೇಳಿರೋದ್ರಿಂದ ನಾವು ಕನ್ಕ್ಲೂಡ್ ಮಾಡಬಹುದು. ಏನಂತಂದ್ರೆ, 1 ಋತು 2 ತಿಂಗಳ ಕಾಲ ಇರೋದ್ರಿಂದ ನೀವು ಕನಿಷ್ಠ 2 ತಿಂಗಳ ಕಾಲ ಈ ಲೇಪನವನ್ನು ಮಾಡೋದ್ರಿಂದ ಬೆಸ್ಟ್ ರಿಸಲ್ಟ್ಸ್ ಬರುತ್ತೆ ನಿಮಗೆ ಅಂತ ನಾವು ಒಂದು ಕನ್ಕ್ಲೂಷನ್ ತಗೋಬಹುದು. 8 ವಾರಗಳ ಕಾಲ ಅಂತ ಹೇಳ್ಬೋದು ನಾವಿಲ್ಲಿ. ಸೊ ವಸಂತ ಋತುವಿನಲ್ಲಿ ಏನ್ ಮಾಡಬೇಕು ಅಂದ್ರೆ, ಈ ಸಾಧಾರಣವಾಗಿ ನಮ್ಗೆ ಗೊತ್ತಿರುತ್ತೆ ನಿಂಬೆ ಹಣ್ಣಿನ ಒಂದು ಗಿಡ ಇರುತ್ತೆ, ಸಿಹಿ ನಿಂಬೆ ಗಿಡ ಅಂತ ಒಂದಿರುತ್ತೆ. ಈ ಗಿಡದ ಬೇರನ್ನ ತಗೋಬೇಕು ಮೊದಲನೇದಾಗಿ. ಸಿಹಿ ನಿಂಬೆ ಯಾವ್ದು ಅಂತ ಮೊದಲು ನಾವು ತಿಳ್ಕೊಬೇಕಾಗುತ್ತೆ. ಫಸ್ಟ್ ಸಿಹಿ ನಿಂಬೆ ಹಣ್ಣು ಯಾವ್ದು ಅನ್ನೋದು, ಆ ಮರದ ಒಂದು ಬೇರನ್ನು ತಗೋಬೇಕು. ಬಿಳಿ ಚಂದನ, ಲಾವಂಚಿ ಬೇರು, ಶೀರಲ ಮರದ ತೊಗಟೆ, ಸೋಂಪು, ಸಾಬು ಅಕ್ಕಿ ಇದಿಷ್ಟರ ಕಾಂಬಿನೇಷನ್ ಅಲ್ಲಿ ಪೇಸ್ಟ್ ಅನ್ನ ಮಾಡ್ಕೋಬೇಕು. ಒಂದ್ಸಲಿ ಎಲ್ಲಾನು ಅಷ್ಟೇ ನಮಗೆ ಒಂದು ಸಮ ಪ್ರಮಾಣದಲ್ಲಿ ತಗೊಂಡು ಪೇಸ್ಟ್ ಅನ್ನ ಮಾಡ್ಕೊಂಡು ಇದನ್ನ ಹಚ್ಕೋಬೇಕು ಅಂತ ಹೇಳ್ತಾರೆ. ಗ್ರೀಷ್ಮ ಋತು ಅಂದ್ರೆ ಯಾವ ಕಾಂಬಿನೇಷನ್ ಬಳಸ್ಕೋಬೇಕು ಅನ್ನೋದು ನೆಕ್ಸ್ಟ್ ನಾವು ತಿಳಿಸ್ತಾರೆ ಮಾಹಿತಿ ಆಗಿರುತ್ತೆ. ಗ್ರೀಷ್ಮ ಋತು ಅಂದ್ರೆ ವಸಂತ ಋತು ನಂತರ ಬರತಕ್ಕಂಥದ್ದು.
ಜೂನ್ ಜುಲೈ ಸಮಯದಲ್ಲಿ ಬಳಸಬೇಕಾಗಿರ್ತಕ್ಕಂಥ ಒಂದು ಕಾಂಬಿನೇಷನ್. ಕುಮುದ, ಕಮಲ, ಕಲ್ನಾರು, ಗರಿಕೆ ಹುಲ್ಲು, ಅತಿ ಮಧುರ, ಬಿಳಿ ಚಂದನ, ಇದಿಷ್ಟರ ಕಾಂಬಿನೇಷನ್ ಅನ್ನ ಪೇಸ್ಟ್ ಮಾಡಿಕೊಂಡು ಅದನ್ನ ಗ್ರೀಷ್ಮ ಋತುವಿನಲ್ಲಿ ಹಚ್ಕೋಬೇಕು. ಇದರಿಂದ ಆ ಸಮಯದಲ್ಲಿ ಬೆಸ್ಟ್ ರಿಸಲ್ಟ್ ಬರುತ್ತೆ ನಿಮಗೆ ಅಂತ. ಮಳೆಗಾಲದಲ್ಲಿ ಏನ್ ಮಾಡಬೇಕು ಅಂತ ನೆಕ್ಸ್ಟ್ ತಿಳಿಸ್ಕೊಡ್ತಾ ಇದಾರೆ. ಅಗರ, ಎಳ್ಳು, ಲಾವಂಚಿ ಬೇರು, ಬಾಲಚಡ, ತಗರ, ಪದ್ಮಕಾಷ್ಟ, ಇದಿಷ್ಟರ ಕಾಂಬಿನೇಷನ್ ಮಳೆಗಾಲದಲ್ಲಿ ಬಳಸ್ಕೋಬೇಕು ಅಂತ. ಸೊ ಇದೆಲ್ಲ ತಿಳ್ಕೊಂಡ್ರೆ ನಮ್ಗೆ ಅರ್ಥ ಆಗ್ತಕ್ಕಂಥ ಏನಂತಂದ್ರೆ, ಮಾರುಕಟ್ಟೆಯಲ್ಲಿ ಸಿಗತಕ್ಕಂಥ ಒಂದು 365 ದಿವಸನೂ ಬಳಸ್ತಕ್ಕಂಥ ಒಂದು ಕ್ರೀಮ್ಗಿಂತನೂ ಈ ಕಾಂಬಿನೇಷನ್ಸ್ ನ ಮಾಡ್ಕೊಂಡಿದ್ದ ಪಕ್ಷದಲ್ಲಿ ಬಹುಶಃ ಎಕ್ಸಲೆಂಟ್ ರಿಸಲ್ಟ್ ಬರೋದ ಒಂದು ಸಾಧ್ಯತೆಗಳು ಎಲ್ಲವೂ ಸಹ ಇರುತ್ತೆ. ಆದ್ರೆ ನಾವು ಹಿಂದೆ ಹೇಳಿರೋ ಪ್ರಕಾರವಾಗಿ ಒಂದು ಬಾರಿ ತಜ್ಞ ವೈದ್ಯರಿಂದ ಈ ಒಂದು ಚರ್ಮ ತಜ್ಞರಾಗ್ಬೋದು ಅಥವಾ ಒಂದು ಡರ್ಮಟಾಲಜಿಸ್ಟ್ ಗಳಾಗ್ಬೋದು ಇವರ ಸಲಹೆನೂ ಸಹ ತೆಗೆದುಕೊಳ್ಳಿ. ಮತ್ತು ವೈಯಕ್ತಿಕವಾಗಿ ನಿಮ್ಗೆ ಹೇಗೆ ರಿಯಾಕ್ಟ್ ಮಾಡುತ್ತೆ ಅನ್ನೋದು ಸಹ ನೋಡ್ಕೊಳ್ಳಿ. ಕೆಲವರಿಗೆ ಇದು ಅಲರ್ಜಿಕ್ ಆಗಿರುವಂತಹ ಸಾಧ್ಯತೆಗಳಿರುತ್ತೆ, ಕೆಲವರಿಗೆ ಇನ್ನೇನೋ ಒಂದು ಎಕ್ಸ್ಟ್ರೀಮ್ ರಿಯಾಕ್ಷನ್ಸ್ ಬರುವಂತಹ ಸಾಧ್ಯತೆಗಳಿರುತ್ತೆ, ರ್ಯಾಷಸ್ ಡೆವಲಪ್ ಆಗುವಂತಹ ಸಾಧ್ಯತೆಗಳಿರುತ್ತೆ, ಹದಿಹರೆಯದಲ್ಲಿ ಕೆಲವರಲ್ಲಿ ಮೊಡವೆಗಳು ಬರುವಂತಹ ಸಾಧ್ಯತೆಗಳು, ಚರ್ಮ ಎಲ್ಲ ಕೆಂಪಾಗುವ ಸಾಧ್ಯತೆಗಳು ಸಹ ಇರುತ್ತೆ. ಸೊ ನಾವು ಹೇಳಿದ್ವಿ ಅಂತ ಹೇಳಿ ಪ್ರಯೋಗ ಮಾಡತಕ್ಕಂಥದ್ದನ್ನ ಮೊದಲು ನಿಮ್ಮ ಬಾಡಿ ಹೇಗೆ ರಿಯಾಕ್ಟ್ ಮಾಡುತ್ತೆ ಅನ್ನೋದು ಒಂದು. ಎರಡನೇದು ನುರಿತ ಆಯುರ್ವೇದ ತಜ್ಞರಿಂದ, ಆಯುರ್ವೇದ ವೈದ್ಯರಿಂದ ಸರ್ಟಿಫೈ ಕೂಡ ಮಾಡಿಸ್ಕೊಂಡು ಪ್ರಮಾಣವನ್ನು ತೆಗೆದುಕೊಂಡು ಮಾಡ್ಕೊಳ್ಳಿ ಅನ್ನೋದು ನಮ್ಮ ಒಂದು ಉದ್ದೇಶ ಆಗಿರುತ್ತೆ. ನಂತರ ಇಲ್ಲಿ ಶರದ್ ಋತು ಅಂತ ಹೇಳ್ತಾರೆ. ಶರದ್ ಋತುವಿನ ಕಾಲದಲ್ಲಿ ರಾಶ್ವೈಜ ಮಾಸ, ಕಾರ್ತಿಕ ಮಾಸ ಬರತಕ್ಕಂಥದ್ದು, ಈ ಒಂದು ಅಕ್ಟೋಬರ್ ನವೆಂಬರ್ ಕಾಲದಲ್ಲಿ ಯಾವುದನ್ನು ಬಳಸ್ಕೋಬೇಕು ಅನ್ನತಕ್ಕಂಥದ್ದು. ತಾಲೀಸ ಪತ್ರ, ಲೋಧ್ರ, ಪಟೇರ, ಪುಂಡರೀಕ, ಲಾವಂಚಿ ಬೇರು, ಜೊಂಡು ಹುಲ್ಲು, ತಗರ ಮತ್ತು ಅಗರ ಅಂತ ಹೇಳ್ತಾರೆ. ಇದಿಷ್ಟ ಕಾಂಬಿನೇಷನ್ ತೆಗೆದುಕೊಂಡು ಇದನ್ನಷ್ಟು ಗಂಧ ಮಾಡಿ ಮುಖಕ್ಕೆ ಹಚ್ಕೋಬೇಕು. ಒಣಗೋದಕ್ಕೆ ಮೊದಲೇ ಏನೋ ತೊಳ್ಕೋಬೇಕು ಅಂತ ಹೇಳ್ತಾರೆ. ಮೊದಲೇ ಇದಿಷ್ಟಕ್ಕೂ ಇದಕ್ಕೆ ಮುಂಚೆ ಹೇಳಿರೋದೆಲ್ಲ ನಾವು ಒಂದಷ್ಟು ಕಾಲ ನೀವು ಬಿಟ್ಬಿಟ್ಟು ಆಮೇಲೆ ಮುಖ ತೊಳ್ಕೊಳ್ಳಿ ಅಂತ ಹೇಳ್ತೀವಿ. ಇದೊಂದು ಮಾತ್ರ ಆಯ್ಕೊಂಡು ಹೇಳಿರತಕ್ಕಂಥ ಕಾಂಬಿನೇಷನ್. ಇದು ಒಣಗೋದಕ್ಕೆ ಮೊದಲೇ ಅಂದ್ರೆ ಹಚ್ಕೊಂಡು ಇನ್ನು ಸ್ವಲ್ಪ ಹಸಿ ಹಸಿಯಾಗಿರೋ ಮೊದಲೇ ನೀವು ಮುಖ ತೊಳ್ಕೊಳ್ಳೋ ಪ್ರಯತ್ನ ಮಾಡಬೇಕು ಅಂತ. ಇದರಲ್ಲಿ ಶಾರಂಗಧರ ಮಹರ್ಷಿಗಳು ಒಂದಷ್ಟು ವಿಚಾರಗಳು ಹೇಳಿದ್ದಾರೆ. ಇವ್ರು ಏನ್ ಹೇಳ್ತಾರೆ ಅಂದ್ರೆ, ಈ ರಕ್ತ ಚಂದನ, ಕೆಂಪು ಚಂದನ ಆಗತಕ್ಕಂಥದ್ದು ಇವತ್ತು ಇದನ್ನ ಮಾರಾಟ ಮಾಡೋದನ್ನ ಸರ್ಕಾರ ಬ್ಯಾನ್ ಮಾಡಿದೆ. ಅದರಿಂದ ಇದನ್ನು ಕೊಂಡ್ಕೊಳ್ಳೋ ಪ್ರಯತ್ನ ಯಾರು ಮಾಡೋದಕ್ಕೆ ಹೋಗ್ಬೇಡಿ. ಒಂದು ವೇಳೆ ನಿಮ್ಮ ಮನೆಯಲ್ಲಿ ಏನಾದ್ರು ಇದ್ರೆ ಹಳೆ ಕಾಲದಿಂದ ಬಂದಿದ್ದಾದ ಪಕ್ಷದಲ್ಲಿ ಅವಾಗ ಮಾತ್ರ ಬಳಸ್ಕೊಳ್ಬೇಕು. ಇದನ್ನು ಕೊಂಡ್ಕೊಳ್ಳೋ ಪ್ರಯತ್ನ ಮಾಡಬೇಡಿ. ಕಾನೂನು ಪ್ರಕಾರವಾಗಿ ಇದನ್ನು ಮಾರೋದು ಕೊಂಡ್ಕೊಳ್ಳೋದು ರಕ್ತ ಚಂದನ ಆಗ್ಲಿ, ಕೃಷ್ಣರಾಜನ ಆಗ್ಲಿ, ಎಲ್ಲವೂ ಸಹ ಇವತ್ತು ನಿಷಿದ್ಧ ಆಗಿರುತ್ತೆ, ತಪ್ಪಾಗುತ್ತೆ. ಸೊ ಎಚ್ಚರಿಕೆಗಳು ಸಹ ಕೊಡ್ತಾ ಇದ್ದೀನಿ. ರಕ್ತ ಚಂದನ, ಮಂಜಿಷ್ಠ, ಲೋಧ್ರ, ಕೊಂಬು, ಪ್ರಿಯಂಗು, ಆಳದ ಅಂಕುರ ಅಂತ ಹೇಳ್ತಾರೆ. ಅಂದ್ರೆ ಆಳದ ಮರದ ತೊಗಟೆಗಳು, ಈ ಒಂದು ಅಂಕುರ ಅಂದ್ರೆ ಅಲ್ಲಿ ಬರ್ತಕ್ಕಂಥ ಚಿಗುರುಗಳು ಏನಿರುತ್ತೆ ಇದನ್ನ, ಜೊತೆಗೆ ಚೆನ್ನಂಗಿ, ಇದಿಷ್ಟರ ಒಂದು ಲೇಪನವನ್ನು ಮಾಡ್ಕೋಬೇಕು. ಅದೇ ಪ್ರಕಾರವಾಗಿ ಸಿಹಿನಿಂಬೆ ಒಂದು ಬೇರು, ಮೈನಶೀಲ, ತುಪ್ಪ, ಗೋವರದ ರಸ ಇವುಗಳ ಲೇಪನವನ್ನು ಸೇರಿಸಿಕೊಂಡು ಇದೆಲ್ಲ ಹಚ್ಕೊಳ್ಳೋದ್ರಿಂದ ಮುಖ ಸೌಂದರ್ಯ ಹೆಚ್ಚುತ್ತೆ ಅನ್ನೋದನ್ನ ಇದಿಷ್ಟು ಮಾಹಿತಿನ ಮೇಲೆ ತಿಳಿಸ್ಕೊಡ್ತಾ ಇದ್ದೀನಿ. ಅಂದ್ರೆ ಮುಖಕ್ಕೆ ಸಂಬಂಧಪಟ್ಟ ಹಾಗೆ ಏನೆಲ್ಲ ಲೇಪನಗಳನ್ನ ಮಾಡ್ಕೊಳ್ಬಹುದು, ಲೇಹಿಗಳನ್ನ ತಯಾರಿಸ್ಕೊಳ್ಬಹುದು ಮನೆಯಲ್ಲಿ. ಒಂದು ನಮ್ಮ ಒಂದು ಶಾಸ್ತ್ರೀಯವಾಗಿರ್ತಕ್ಕಂತಹ ಒಂದು ದೇಸಿ ಫೇಸ್ ಪ್ಯಾಕ್ ಅಂತ ಹೇಳ್ಬೋದು. ಅಂದ್ರೆ ಇದೆಲ್ಲ ಹೇಳಿದಾರೆ ಅಂತಂದ್ರೆ, ಈಗಾಗಲೇ ನೀವು ಹೇಳಿರೋ ಹಾಗೆ ಗಂಟೆ ಅಂಗಿಲಿ ಕೇಳಿದ್ರೆ ಬಹುಶಃ ಸಿಗಬಹುದು ಅವ್ರಿಗೆ. 90% ಪದಾರ್ಥಗಳು ಸಿಗುತ್ತಮ್ಮ, ಒಂದು 10% ಸಿಗೋ ಸಾಧ್ಯತೆಗಳು ಈಗ ನಾವು ಹೇಳಕ್ಕಾಗಲ್ಲ. ಓಕೆ ಗುರುಜಿ, ಇನ್ನಷ್ಟು ತಿಳ್ಕೊಳ್ಳೋಣ. ಕೇಳ್ತಾ ಇದ್ರಿ, ಸೌಂದರ್ಯ ವರ್ಧಕಗಳು ಯಾವ್ಯಾವ ರೀತಿ ಇದ್ವು, ಆಗ ಅದನ್ನ ಹೇಗೆ ಹೇಗೆ ಮುಖದ ಸೌಂದರ್ಯಕ್ಕಾಗಿ ಬಳಸಬಹುದು ಅನ್ನೋದನ್ನ ತಿಳಿಸ್ಕೊಟ್ಟಿದ್ದಾರೆ. ಮುಂದೆ ಇನ್ನಷ್ಟು ಇದೇ ರೀತಿಯಾದಂತಹ ಲೇಪನಗಳು, ಲೇಹಿಗಳ ಬಗ್ಗೆ ವಿವರಣೆಯನ್ನ ನೀಡ್ತಾರೆ ಗುರುಜಿ. ವಿರಾಮದ ಬಳಿಕ